ವಿರಾಟ್ ಕೊಹ್ಲಿಗೆ ಎಷ್ಟು ಕೋಟಿ ಹಣ ಸಿಕ್ತು ನಿಮಗೆ ಗೊತ್ತಾ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಲ್ ಅವಾರ್ಡ್ ವಿನ್ನರ್ಸ್ ಲಿಸ್ಟ್ ಯಾರ್ಯಾರೆಲ್ಲ ಏನೇನು ಅವಾರ್ಡ್ನಾಗ ಗೆದ್ದಿದ್ದಾರೆ ಆರೆಂಜ್ ಕ್ಯಾಪ್ ಯಾರಿಗೆ ಪರ್ಪಲ್ ಕ್ಯಾಪ್ ಯಾರಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೈನಲ್ ಮುಕ್ತಾಯವಾಗಿದೆ ಕೆ ಕೆ ಆರ್ ತಂಡ ಫೈನಲ್ನಲ್ಲಿ ಗೆದ್ದುಕೊಂಡು ಚಾಂಪಿಯನ್ಸ್ ಆಗಿದ್ದಾರೆ ಮೂರನೇ ಬಾರಿಗೆ ಡಾಮಿನೇಷನ್ ಅಂದರೆ ಇದು ಗುರು ಡಿಸರ್ವಿಂಗ್ ಟೀಮು ಅಂದರೆ ಕೆ ಕೆ ಆರ್ ಕೆ ಕೆ ಆರ್ ತಂಡ ಗೆದ್ದು ತೋರಿಸಿದ್ದಾರೆ ಇಡೀ ಜಗತ್ಗೆ ಹೇಗೆ ಕಪ್ನ ಗೆಲ್ಲಬೇಕು ಅಂತ ಗೆದ್ದವರಿಗೆ ಎಷ್ಟು ಕೋಟಿ ಸಿಕ್ತು ಸೌತ್ ಅವರಿಗೆ ಎಷ್ಟು ಕೋಟಿ ಸಿಕ್ತು ರನ್ನರ್ಸ್ ಅಪ್ಗೆ ಎಷ್ಟು ಕೋಟಿ ಸಿಕ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಆಟಗಾರ ವಿರಾಟ್ ಕೊಹ್ಲಿ ಅವರಿಗೆ ಎಷ್ಟು ಕೋಟಿ ಸಿಕ್ಕಿದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈನಲ್ನಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದು ಮಿಜಲ್ ಸ್ಟಾರ್ಕ್ ಫ್ಯಾಂಟಸಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದು ಮಿಜಲ್ ಸ್ಟಾರ್ಕ್ ಮೋಸ್ಟ್ ಸಿಕ್ಸಸ್ ಫೈನಲ್ ಅಲ್ಲಿ ಹೊಡೆದಿದ್ದು ವೆಂಕಟೇಶ್ ಅಯ್ಯರ್ ಮೋಸ್ಟ್ ಫೋರ್ ಹೊಡೆದಿದ್ದು ಗುರುಬಾಜ್ ಮೋಸ್ಟ್ ಡಾಟ್ ಬಾಲ್ ಇನ್ ದ ಮ್ಯಾಚ್ ಹರ್ಷಿತ್ ರಾಣಾ ಮಿಥಲ್ ಸ್ಟಾರ್ಕ್ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಸಿಕ್ಕಿದೆ ಕ್ವಾಲಿಫೈಯರ್ ಒನ್ನಲ್ಲೂ ಅವ್ರಿಗೆ ಸಿಕ್ತು ಫೈನಲಲ್ಲೂ ಅವ್ರಿಗೆ ಸಿಕ್ಕಿದೆ ಇದೀಗ ಅವಾರ್ಡ್ ಲಿಸ್ಟ್ಗೆ ಹೋಗ್ಬಿಡೋಣ ಬನ್ನಿ ಕೆ ಕೆ ಆರ್ ತಂಡ ಐ ಪಿ ಎಲ್ ಗೆದ್ದಿರೋದ್ರಿಂದ ಇಪ್ಪತ್ತು ಕೋಟಿ ರೂಪಾಯಿ ಕೆ ಕೆ ಆರ್ ತಂಡಕ್ಕೆ ಸಿಕ್ಕಿದೆ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಹನ್ನೆರಡೂವರೆ ಕೋಟಿ ರೂಪಾಯಿ ಸಿಕ್ಕಿದೆ ಅಪ್ ರನ್ನರ್ಸ್ ಅಪ್ಪು ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ಹತ್ತು ಲಕ್ಷ ರೂಪಾಯಿ ಸಿಕ್ಕಿದೆ ಎಸ್ ಆರ್ ಎಸ್ ತಂಡ ಅಲ್ಟಿಮೇಟ್ ಫ್ಯಾಂಟಸಿ ಪ್ಲೇಯರ್ ಆಫ್ ದ ಸೀಸನ್ ಹತ್ತು ಲಕ್ಷ ರೂಪಾಯಿ ಸಿಕ್ಕಿದೆ ಸುನೀಲ್ ನರೇನ್ ಮೋಸ್ಟ್ ವ್ಯಾಲ್ಯೂಯೇಬಲ್ ಪ್ಲೇಯರ್ ಆಫ್ ದ ಸೀಸನ್ ಸುನೀಲ್ ನರೇನ್ ಅವರಿಗೆ ಹತ್ತು ಲಕ್ಷ ಸಿಕ್ಕಿದೆ ಸುನೀಲ್ ನರೇನ್ ಬ್ಯಾಟಿಂಗ್ ಬೌಲಿಂಗ್ ಚಿಂದಿಯಾಗಿ ಮಾಡಿದ್ರು ಅದಕ್ಕೆ ಅವರಿಗೆ ಮೋಸ್ಟ್ ವ್ಯಾಲ್ಯೂಯೇಬಲ್ ಪ್ಲೇಯರ್ ಆಫ್ ದ ಸೀಸನ್ ನೆಕ್ಸ್ಟ್ ಅವಾರ್ಡ್ ಕಡೆಗೆ ನೋಡೋದ್ರೆ ಆರೆಂಜ್ ಕ್ಯಾಪ್ ಈ ಸಲ ನಮ್ಮ ವಿರಾಟ್ ಕೊಹ್ಲಿಗೆ ಸಿಕ್ಕಿದೆ ಏಳ್ನೂರ ನಲ್ವತ್ತ ಒಂದು ರನ್ಗಳನ್ನು ಹೊಡೆದಿದ್ದಾರೆ ಪರ್ಪಲ್ ಕ್ಯಾಪ್ ಹರ್ಷಲ್ ಪಟೇಲ್ ಅವರಿಗೆ ಸಿಕ್ಕಿದೆ ಪಂಜಾಬ್ ಕಡೆ ಆಡ್ತಾರೆ ಮೋಸ್ಟ್ ಸಿಕ್ಸಸ್ ಅವಾರ್ಡ್ ಹೋಗಿರೋದು ಅಭಿಷೇಕ್ ಶರ್ಮಾ ಅವರಿಗೆ ಮೋಸ್ಟ್ ಫೋರ್ಸ್ ಅವಾರ್ಡ್ ಹೋಗಿರೋದು ಟ್ರೇವಿಸೆಡ್ ಅವರಿಗೆ ಬೆಸ್ಟ್ ಸ್ಟ್ರೈಕ್ ರೇಟ್ ಅವಾರ್ಡ್ ಹೋಗಿರೋದು ಜೇಕ್ ಫೇಸರ್ ಅವರಿಗೆ ಕ್ಯಾಚ್ ಆಫ್ ದ ಸೀಸನ್ ಹೋಗಿರೋದು ರಮನ್ ದೀಪ್ ಸಿಂಗ್ ಅವರಿಗೆ ಫೇರ್ ಪ್ಲೇ ಅವಾರ್ಡ್ ಹೋಗಿರೋದು ಹೇಳಿ ಸನ್ ರೈಸರ್ಸ್ ಹೈದರಾಬಾದ್ಗೆ ನಿಯತ್ತಾಗಿ ಆಡಿದ್ದಾರೆ ಅಂತ ಅವಾರ್ಡ್ ಸಿಕ್ಕಿದೆ ಪಿಚ್ ಆ್ಯಂಡ್ ಗ್ರೌಂಡ್ ಅವಾರ್ಡ್ ಹೋಗಿರೋದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದ್ಗೆ ನನ್ನ ಪ್ರಕಾರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕೊಡಬೇಕಾಗಿತ್ತು ಆದರೆ ಹೈದರಾಬಾದ್ಗೆ ಕೊಟ್ಟವರೇ ಹೈದರಾಬಾದ್ ಫೈನಲ್ಗೆ ಬಂತು ಅಂತ ಅದನ್ನು ಬಿಟ್ಟರೆ ಎಲ್ಲ ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಅವಾರ್ಡು ಕೇವಲ ಒಂದೇ ಒಂದು ಬಂದಿದೆ ಅದು ಆರೆಂಜ್ ಕ್ಯಾಪ್ ಅವಾರ್ಡು ನಮ್ಮ ವಿರಾಟ್ ಕೊಹ್ಲಿಗೆ ಸಿಕ್ಕಿದೆ ಹತ್ತು ಲಕ್ಷ ರೂಪಾಯಿ ಕೋಟಿ ಕೋಟಿ ರೂಪಾಯಿ ಎಲ್ಲ ಕೊಡೋದಿಲ್ಲ ಗೆದ್ದವರಿಗೆ ಕೋಟಿ ಕೋಟಿ ರೂಪಾಯಿ ಅವಾರ್ಡನ್ನ ಗೆದ್ದವರಿಗೆ ಕೋಟಿ ಕೋಟಿ ಇಲ್ಲ ಜಸ್ಟ್ ಹತ್ತು ಲಕ್ಷ ಐದು ಲಕ್ಷ ಆ ಥರ ಡೀಲ್ ಮಾಡಿ ಬಿಸಾಕ್ತಾರೆ ಇದು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಅವಾರ್ಡ್ ಲಿಸ್ಟು ಗೆದ್ದವರಿಗೆ ಕೋಟಿ ಕೋಟಿ ರೂಪಾಯಿ ವಿರಾಟ್ಗೆ ಹತ್ತು ಲಕ್ಷ ರೂಪಾಯಿ ಸಿಕ್ಕಿದೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಯಾರ್ಯಾರ ಅವಾರ್ಡು ಏನೇನೆಲ್ಲ ಗೆದ್ದಿದ್ದಾರೆ ಅಂತ ಒಟ್ಟಲ್ಲಿ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ಒಂದು ಅವಾರ್ಡ್ನ ಗೆದ್ದರು ಆರೆಂಜ್ ಕ್ಯಾಪು ಮತ್ತೆ ಮತ್ತೆ ಗೆಲ್ಲಬೇಕು ನಮ್ಮ ಆರ್ ಸಿ ಬಿ ತಂಡಕ್ಕೆ ಕಪ್ ಗೆರಬೇಕು ಆವಾಗ ನಮ್ಮ ಆರ್ ಸಿ ಬಿ ತಂಡ ಟಾಪಲ್ಲಿ ಹೋಗಿ ಎಂಡ್ ಮಾಡೇ ಮಾಡುತ್ತೆ ಅಂತ ಈ ಒಂದು ಐ ಪಿ ಎಲ್ ಫೈನಲು ಹೇಗಿತ್ತು ಗೊತ್ತಾಗೋರು ಒಂಥರ ಡಮ್ಮಿ ಅಂತಲೇ ಹೇಳ್ಬೋದು ಬಂದರು ನೂರ ಹದಿಮೂರಿಗೆ ಆಲ್ಔಟ್ ಮಾಡಿದ್ರು ಎಸ್ ಆರ್ ಎಸ್ ತಂಡವನ್ನು ಅದಾದಮೇಲೆ ಒಡೆದು ಬಿಸಾಕಿದ್ರು ಫಿಫ್ಟಿ ಫೋರ್ ಬಾಲ್ಸ್ ಸ್ಪೇರಿಂದ ಗೆದ್ದಿದ್ದಾರೆ ಅಂದರೆ ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಸೆಲ್ಯೂಟ್ ಓಡಿಲೇಬೇಕು ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ ಲೈಕ್ ಮಾಡಿ